ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನಿನ್ನೆ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ODI ಸೀರೀಸ್ನ ಕಡೆ ಹಾಗೂ 3ನೇ ಪಂದ್ಯ ನಡೀತು. ಮೊದಲ 2 ಮ್ಯಾಚ್ಗಳನ್ನ ಸೋತಿದಂತ ಟೀಮ್ ಇಂಡಿಯಾ 3ನೇ ಮ್ಯಾಚ್ ಅನ್ನ ಗೆದ್ದುಕೊಂಡು ವೈಟ್ ವಾಶ್ ಅನ್ನ ತಪ್ಪಿಸಿಕೊಂಡ್ರು. ಆದರೆ ಸೀರೀಸ್ ಮಾತ್ರ ಆಸ್ಟ್ರೇಲಿಯಾ ಪಾಲಾಗಿದೆ. ಇನ್ನು ಕೊನೆ ಹಾಗೂ 3ನೇ ODIನಲ್ಲಿ ಇಂಡಿಯಾ 13 ರನ್ಗಳಿಂದ ಗೆದ್ದುಕೊಂಡ್ರು. ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯಾ ಗೆಲ್ಲೋದಕ್ಕೆ ಪ್ರಮುಖ 3 ಕಾರಣಗಳು ಯಾವುದು ಅನ್ನೋದನ್ನ ನೋಡೋಣ. ಟೀಮ್ ಇಂಡಿಯಾ ನಿನ್ನೆ ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಮೊದಲನೇ ಹಾಗೂ ಮುಖ್ಯ ಕಾರಣ ಅಂದ್ರೆ ಹಾರ್ದಿಕ್ ಪಾಂಡ್ಯ ಹಾಗೂ ರವೀಂದ್ರ ಜಡೇಜಾ ಅವರ ಅದ್ಭುತವಾದಂತಹ ಪಾರ್ಟ್ನರ್ಶಿಪ್. ಹೌದು, ಟೀಮ್ ಇಂಡಿಯಾ 31 ಓವರ್ಗಳಿಗೆ 152 ರನ್ಗಳನ್ನ ಗಳಿಸಿ 5 ವಿಕೆಟ್ಗಳನ್ನ ಕಳ್ಕೊಂಡಿರುತ್ತೆ. ಆಗ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತಹ ಹಾರ್ದಿಕ್ ಪಾಂಡ್ಯ ಹಾಗೂ ರವೀಂದ್ರ ಜಡೇಜಾ 150 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ 76 ಬಾಲ್ಗೆ 92 ರನ್ಗಳನ್ನ ಗಳಿಸಿದ್ರೆ ರವೀಂದ್ರ ಜಡೇಜಾ 50 ಬಾಲ್ಗೆ 66 ರನ್ಗಳನ್ನ ಗಳಿಸ್ತಾರೆ. ಇವರಿಬ್ರು ಒಳ್ಳೆ ಆಟ ಆಡಿದ್ರಿಂದ ಟೀಮ್ ಇಂಡಿಯಾ 300ರ ಗಡಿಯನ್ನ ದಾಟುತ್ತೆ. ಅದಕ್ಕೆ ಗೆಲ್ಲೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ 2ನೇ ಮುಖ್ಯ ಕಾರಣ ಅಂದ್ರೆ ಬೌಲಿಂಗ್ ಚೇಂಜ್ ಆಗಿದ್ದು. ಹೌದು, ಕಳೆದ 2 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಬೌಲರ್ಗಳು ಬಹಳಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ. ಆರಂಭದ ಓವರ್ಗಳಲ್ಲಿ ವಿಕೆಟ್ ತೆಗೆಯೋದಕ್ಕೆ ಇಂಡಿಯಾ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ವಿಕೆಟ್ಗಳು ಮಾತ್ರ ಬೀಳ್ತಿರೋದಿಲ್ಲ. ಆದರೆ ನಿನ್ನೆ ಮ್ಯಾಚ್ನಲ್ಲಿ ಶಾರ್ದುಲ್ ಠಾಕೂರ್, ಟಿ ನಟರಾಜನ್ ಹಾಗೂ ಜಸ್ಪ್ರೀತ್ ಬುಮ್ರಾ ಜೋಡಿ ಹೊಸ ಕಾಂಬಿನೇಷನ್ನಲ್ಲಿ ಸ್ವಲ್ಪ ವಿಕೆಟ್ಗಳನ್ನ ತೆಗೆಯುತ್ತೆ. ಅದರಲ್ಲೂ ಟಿ ನಟರಾಜನ್ ತಮ್ಮ ಮೊದಲನೇ ಮ್ಯಾಚ್ನಲ್ಲೇ ಲ್ಯಾಬುಶೇನ್ ಅವರ ವಿಕೆಟ್ ಅನ್ನ ತೆಗೆದು ಇಂಡಿಯಾಗೆ ಒಂದು ಅರ್ಲಿ ಬ್ರೇಕ್ ಥ್ರೂ ಕೊಟ್ಟಿದ್ದು ಮ್ಯಾಚ್ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಆಯಿತು. ನಿನ್ನೆ ಇಂಡಿಯಾ ಗೆಲ್ಲೋದಕ್ಕೆ 3ನೇ ಹಾಗೂ ಪ್ರಮುಖ ಕಾರಣ ಅಂದ್ರೆ ಆಸ್ಟ್ರೇಲಿಯಾದ ಮೇನ್ ಬೌಲರ್ಗಳು ಇಲ್ಲದೆ ಇದ್ದಿದ್ದು. ಹೌದು, ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಡೆತ್ ಓವರ್ಸ್ನಲ್ಲಿ ಸ್ಕೋರ್ ಮಾಡೋದಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್ ಇವ್ರಿಗೆಲ್ಲ ಹೊಡೆಯೋದಕ್ಕೆ ಟೀಮ್ ಇಂಡಿಯಾ ತುಂಬಾನೇ ಕಷ್ಟ ಪಡ್ತಿದ್ರು. ಆದ್ರೆ ನಿನ್ನೆ ಮ್ಯಾಚ್ನಲ್ಲಿ ಇವರಿಬ್ರು ಇಲ್ಲದೆ ಇದ್ದಿದ್ರಿಂದ ಹೇಜಲ್ವುಡ್ ಹಾಗೂ ಶಾನ್ ಬಾಟ್ಗೆ ಹಾರ್ದಿಕ್ ಪಾಂಡ್ಯ ಹಾಗೂ ರವೀಂದ್ರ ಜಡೇಜಾ ಡೆತ್ ಓವರ್ಸ್ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಹೀಗಾಗಿ ಆಸ್ಟ್ರೇಲಿಯಾದ ಮೇನ್ ಬೌಲರ್ಗಳು ಇಲ್ಲದೆ ಇದ್ದಿದ್ದು ಟೀಮ್ ಇಂಡಿಯಾ ಗೆಲುವಿಗೆ ಕಾರಣ ಆಯಿತು. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಯಾವುದು ಅನ್ನೋದನ್ನ ನಮಗೆ ಕಮೆಂಟ್ ಅಲ್ಲಿ ಬರ್ತಿಳಿಸಿ.